ಕೊರೋನಾ ಮಹಾಮಾರಿ ಹಿನ್ನೆಲೆ ಬಡವರು ಕೇಳುತ್ತಿರುವುದು ಅಭಿವೃದ್ಧಿಯಲ್ಲ, ಕೆಲಸ ಕಾರ್ಯವಿಲ್ಲದೆ ಕುಳಿತು ಹಣವನ್ನು ಅಲ್ಲ, ಅವರಿಗೆ ಬೇಕಿರುವುದು ಹೊಟ್ಟೆಗೆ ಊಟ, ಆರೋಗ್ಯಕ್ಕೆ ಸಂಬಂಧಪಟ್ಟ ವಸ್ತುಗಳು. ಇದನ್ನರಿತ ಹಲವಾರು ಫೌಂಡೇಶನ್ ಟ್ರೆಂಡರ್ಸ್ಗಳು ಹಾಗೂ ಅಧ್ಯಕ್ಷರುಗಳು ಆಹಾರ ಸಾಮಗ್ರಿ ಕಿಟ್, ಮಾಸ್ಕ್, ಸ್ಯಾನಿಟೈಸರ್ ವಿತರಿಸುವಲ್ಲಿ ಮಾನವೀಯತೆ ಮೆರೆದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಶ್ರೀ ಗುರುಪಾದಪ್ಪ ನಾಗಮಾರಪಲ್ಲಿ ಫೌಂಡೇಶನ್ ವತಿಯಿಂದ ಕೊರೋನಾ ವೈರಸ್ನಿಂದ ತತ್ತರಿಸಿ ಹೋದಂತಹ ಬಡ ಕುಟುಂಬಗಳಿಗೆ ನಿರ್ಗತಿಕರಿಗೆ ಲಾಕ್ಡೌನ್ ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ಶಹಗಾಂಜ ಬೌದ್ಧ ಮಂದಿರದಲ್ಲಿ ಬಡ ಹಾಗೂ ದೀನ ದಲಿತರಿಗೆ ದವಸ ಧಾನ್ಯಗಳನ್ನು ಶ್ರೀ ಗುರುಪಾದಪ್ಪ ನಾಗಮಾರಪಲ್ಲಿ ಫೌಂಡೇಶನ್ ರವರ ನುಡಿದಂತೆ ನಡೆಯುವ ಯುವ ನಾಯಕರು ಶ್ರೀಮಾನ್ಯ ಉಮಾಕಾಂತ್ ನಾಗಮಾರಪಲ್ಲಿ, ಯುವ ನಾಯಕ ಬಡವರ ಬಂಧು ಶ್ರೀ ಸೂರ್ಯಕಾಂತ್ ನಾಗಮಾರಪಲ್ಲಿ ಇವರ ಫೌಂಡೇಶನ್ ವತಿಯಿಂದ ಕಿಟ್ ವಿತರಿಸಿದಂತಹ ಶ್ರೀಮಾನ್ಯ ಝರೆಪ್ಪ ಮಮದಾಪುರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಯುವ ಮುಖಂಡ ಕಿರಣ್ ಜಡಗೆ ಹಾಗೂ ಯುವ ಅಜಯ್ ಕುಮಾರ್ ವರ್ಮಾ ಇವರ ನೇತೃತ್ವದಲ್ಲಿ ಆಹಾರದ ಕಿಟ್ ವಿತರಿಸಲಾಯಿತು. ಈ ಸಂಪೂರ್ಣ ಮೇಲುಸ್ತುವಾರಿಯನ್ನು ಶ್ರೀ ತಮ್ಮಣ್ಣ ಹಾರೂರಗೇರಿ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸಲಾಯಿತು. ನಿರ್ಗತಿಕರು, ಕೂಲಿಕಾರರು ಹಾಗೂ ಬಡವರಿಗೆ ಅವರಿಗೆ ಆಹಾರ ಧಾನ್ಯವನ್ನು ಹಂಚುವ ಕಾರ್ಯಕ್ರಮ ಮಾನ್ಯ ಇವತ್ತು ನಮ್ಮ ತಮ್ಮಣ್ಣ ಹಾಗೂ ಅವರ ಟೀಮ್ ವತಿಯಿಂದ ನಡೆದಿದೆ. ಇವತ್ತು ಸುಮಾರು 20-25 ಜನರನ್ನು ನಿರ್ಗತಿಕರು ಹಾಗೂ ಬಡವರಂತ ಗುರುತಿಸಿ ಅಂಥವರಿಗೆ ಇವತ್ತು ಆ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ. ಅದರಲ್ಲಿ 10 ಕೆಜಿ ಅಕ್ಕಿ, 2 ಕೆಜಿ ಬ್ಯಾಳೆ, 1 ಕೆಜಿ ಎಣ್ಣೆ, ಆಮೇಲೆ ಏನು ಅರಿಶಿಣು, ಆಮೇಲೆ ಮಸಾಲೆ ಪದಾರ್ಥಗಳಿರುವಂಥ ಪದಾರ್ಥಗಳನ್ನ ಸೇರಿಸಿ ಆ ಜನರಿಗೆ ಕೊಡಲಾಗಿದೆ. ಅದಕ್ಕೆ ಇಲ್ಲೇನು ಬಂದು ಈ ನಮ್ಮ ಓಣಿಯಲ್ಲಿ ಬಡವರಿಗೆ ಗುರುತಿಸಿ ಇದು ಏನು ಅವ್ರಿಗೇನು ಹಂಚಿದ್ದಾರೆ ಅದಕ್ಕಾಗಿ ಗುರುಪದಪ್ಪ ನಾಮಾರ್ಪಳ್ಳಿ ಫೌಂಡೇಶನ್ಗೂ ಹಾಗೂ ಹಂಚಿದೆ ಮಾಡಿ ಪರಿಗಣಿಸಿ ತಮ್ಮಣ್ಣ ಟೀಮ್ ನಮ್ಮ ಗುರುಪದಪ್ಪ ಫೌಂಡೇಶನ್ ಇದಕ್ಕೆ ಬಹಳ ಮದತ್ ಮಾಡಿ ಇದು ಪ್ರಚಲಿತ ಮಾಡ್ತಾ ಇದ್ದಾರೆ. ಗರೀಬರಿಗೆ ಅಂದರೆ ಗುರುತಿಸ್ತಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಭೀಮರಾವ್ ಪಾಟೀಲ್ ದಿಗ್ಗಿ APMC ಡೈರೆಕ್ಟರ್ ಅವರಾದು, ಮಾಜಿ ಶುಗರ್ ಫ್ಯಾಕ್ಟ್ರಿ ನಿರ್ದೇಶಕರು, ಫಸ್ಟ್ ಮಂಡಲ್ ಪಂಚಾಯತ್ ಪ್ರಧಾನ APMC ಶ್ರೀ ಫೌಂಡೇಶನ್ ವತಿಯಿಂದ ಸೂರ್ಯಕಾಂತ್ ಕೆಲಸಗಾರರಿಗೆ ಕೆಲಸ ಕಡಿದು ಆಹಾರ ಧಾನ್ಯವನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಸುಮಾರು ಎಲ್ಲ ವಾರ್ಡಿನಲ್ಲಿ ಕಡು ಬಡವರಿಗೆ ಇಂದು ಮಾದೇವ ಟ್ರೇಡರ್ಸ್ ಗುಡೂರು ಮಾಲೀಕರಾದ ಶ್ರೀ ಅರವಿಂದ ಮೇರಾವಾಡಿ ಅವರು 15 ದಿನಕ್ಕೆ ಆಗುವಷ್ಟು ದಿನಸಿ ಮತ್ತು ತರಕಾರಿ ಕಿಟ್ ನೀಡಿ ಮಾತನಾಡಿದ ಅವರು, 10 ವಾರ್ಡಿನ ಜನತೆ ದಿನನಿತ್ಯ ಕೂಲಿ ಮಾಡಿ ಜೀವನ ನಡೆಸುವ ಜನ, ಅವರ ಕಷ್ಟ ಅರ್ಥ ಮಾಡಿಕೊಂಡು ಅವರಿಗೆ ನೀಡಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ 10 ವಾರ್ಡಿನ ಹಿರಿಯರು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆ ಕಿಲ್ಕಲ್ ತಾಲೂಕು ಗುಡೂರು ಎಸ್ಸಿ ಗ್ರಾಮದ 10 ವಾರ್ಡದ ಬೋಯಿವಡ್ಡರ ಸಮಾಜ ಹಾಗೂ ಭಜಂತ್ರಿ ಸಮಾಜ ಹಾಗೂ ಮುಸ್ಲಿಂ ಸಮಾಜ, ಕುರುಬರ ಸಮಾಜ ಹಾಗೂ ಇನ್ನಿತರ ಸಮಾಜಗಳು ವಾಸವಾಗಿದ್ದು, ಇವತ್ತಿನ ದಿವಸ ನಮ್ಮೂರಿನ ಯುವ ಮುಖಂಡರು ಹಾಗೂ ನಮ್ಮ ಏರಿಯಲ್ ಗುಡೂರು ಗ್ರಾಮದ ಒಂದು ಉದ್ಯಮಿದಾರರಾದಂಥ
ಅರವಿಂದ್ ಮೇರ್ವಾಡೆಯವರು ಬಡ ಕುಟುಂಬಕ್ಕಾಗಿ ತಮ್ಮ ಕೈಲಾದಂಥ ಮಟ್ಟಿಗೆ ಸಹಾಯ ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಗೆ ತಮ್ಮ ಒಂದು ಅನಿಸಿಕೆಯನ್ನು ಹಂಚ್ಕೋತಾ ಇದ್ದಾರೆ. ಪರಿಸ್ಥಿತಿ ಹೇಗಿರಪ್ಪ ಅಂದ್ರೆ ಭಾಳ ಗಂಭೀರ ಐತಿ. ಅದು ಚೀನಾದವ್ರು ಮಾಡಿದ್ರು ಇಲ್ಲಿ, ಅದು ಯಾರು ಮಾಡಿದ್ರಿಲ್ಲ, ಯಾರೋ ಇಲ್ಲಿ ಅನ್ಭವಿಸ್ದಂಗೆ ಆಗಿದೆ. ಅದು ನಮ್ಮ ನೋಡಾಗ ನೋಡೋಕ್ಕಾಗಲ್ದಿರು ಅಂಥ ಪರಿಸ್ಥಿತಿ ನಮ್ಮ ಅದು ವಾತಾವರಣ ಅಂತ ಸುಟ್ಟಿಯಾಗ್ಬಿಟ್ಟೈತೆ ನಮ್ಮ ಇಂಡಿಯಾದಾಗ ಮತ್ತು ದೊಡ್ಡ ಸಮಸ್ಯೆ. ಹಿಂಗಾಗಿ ನಮ್ಗೆ ಏನಾಯ್ತು ಸ್ವಲ್ಪ ಇಲ್ಲ ಏನ್ರಿ ನಮ್ಗೆ ಎಲ್ಲ ಎಷ್ಟು ಕೈಲಿ ಸಾಧ್ಯ ಅಷ್ಟು ಹೆಲ್ಪ್ ಮಾಡಿ ಅಂತೇಳಿ ಸಣ್ಣದು ಒಂದು ತಿಳ್ಕೊಂಡು ಮಾಡಿ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ರಕ್ಷಣೆಗಾಗಿ ಕೊರೋನಾ ವಿರುದ್ಧ ಸಮರ ಸಾರಿದ ಸೇನಾನಿಗಳಿಗೆ ಮಾಜಿ ಗೃಹ ಸಚಿವ ಡಾಕ್ಟರ್ ಎಂಬಿ ಪಾಟೀಲ್ ರವರು ಮಾಸ್ಕ್ ಸ್ಯಾನಿಟೈಸರ್ ನೀಡುವ ಮೂಲಕ ಜನರ ರಕ್ಷಣೆಗೆ ಹಗಲಿರುಳು ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪಂಚಾಯತ್ ಇಲಾಖೆ, ಆಶಾ ಕಾರ್ಯಕರ್ತೆಯರಿಗೆ, ಪೌರ ಕಾರ್ಮಿಕರಿಗೆ ಮತ್ತಷ್ಟು ಕೆಲಸ ಮಾಡಲು ಶಕ್ತಿ ತುಂಬಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ಎಂಬಿ ಪಾಟೀಲ್, ಕ್ಷೇತ್ರದಲ್ಲಿ ಕೊರೋನಾ ಮಹಾಮಾರಿ ಹರಡದಂತೆ ಮುನ್ನೆಚ್ಚರಿಕೆಯಾಗಿ ಅಧಿಕಾರಿಗಳು ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಕ್ಷೇತ್ರದ ಜನತೆಗೆ COVID-19 ಬಗ್ಗೆ ಸಂಪೂರ್ಣ ಮನವರಿಕೆ ಮಾಡಿದ್ದಾರೆ ಎಂದು ತಿಳಿಸಿದರು. ಅದಕ್ಕೆ 5 ಶೀಲ್ಡ್ ಬರ್ತಾವೆ, ಅದಕ್ಕೆ 5 ಶೀಲ್ಡ್ ಕೊಡ್ತೀನಿ.